ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲುವನ್ನು ಸಾಧಿಸಲು ಮುಖ್ಯವಾದವನು ಮಹಾನ್ ವೀರನು, ಶಕ್ತಿವಂತನು ಮತ್ತು ಧನುರ್ವಿದ್ಯೆಯಲ್ಲಿ ಸಾಟಿ ಇಲ್ಲದ ವೀರನಾದ ಅರ್ಜುನನು ಸವ್ಯಸಾಚಿ. ಇಂತಹ ಮಹಾನ್ ವೀರನ ಹಿಂದಿರುವ ಶಕ್ತಿ ಅರ್ಜುನನ ವಿಜಯಕ್ಕೆ ಅಸಲಿ ಕಾರಣಕರ್ತ ಪಾರ್ಥಸಾರಥಿ, ಸಾಕ್ಷಾತ್ ಮಹಾವಿಷ್ಣುವಿನ ಪ್ರತಿರೂಪ ಶ್ರೀಕೃಷ್ಣ ಭಗವಾನನು. ಸ್ನೇಹಿತರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಕೇವಲ ರಥಸಾರಥಿಯಾಗಿರದೆ ರಕ್ಷಕನಾಗಿ ನಿಂತುಕೊಂಡು ಬಹಳ ಸಾರಿ ಅರ್ಜುನನ ಪ್ರಾಣವನ್ನು ಕಾಪಾಡಿದ್ದಾನೆ. ಕುರುಕ್ಷೇತ್ರ ಯುದ್ಧ ಶುರುವಾದಾಗ ನಾನು ಆಯುಧವನ್ನು ಬಳಸುವುದಿಲ್ಲ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಮೊದಲೇ ತಿಳಿಸಿರುತ್ತಾರೆ. ಮಹಾನ್ ವೀರನು ಶಕ್ತಿವಂತನು ಆದ ಅರ್ಜುನನನ್ನು ಶ್ರೀಕೃಷ್ಣನು ಏಕೆ ಕಾಪಾಡಬೇಕಾಯಿತು, ಎಷ್ಟು ಸಾರಿ ಶ್ರೀಕೃಷ್ಣನು ಅರ್ಜುನನನ್ನು ಕಾಪಾಡಿದ್ದಾನೆ ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ವಿಡಿಯೋ ನೋಡುತ್ತಿರುವವರಲ್ಲಿ ಶ್ರೀಕೃಷ್ಣನ ಭಕ್ತರಿದ್ದರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ, ಹಾಗೂ ಮೊಟ್ಟ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನಂಬರ್ ಒನ್, ಮಹಾಭಾರತದ ದ್ರೋಣ ಪರ್ವ ಅಧ್ಯಾಯ 29 ಪ್ರಕಾರ ಮಗದತ್ತನು ವೈಷ್ಣವಿ ಅಸ್ತ್ರವನ್ನು ಆವಾಹನ ಮಾಡಿಕೊಂಡು ಅರ್ಜುನನ ಮೇಲೆ ಪ್ರಯೋಗಿಸುತ್ತಾರೆ. ಆಗ ತಕ್ಷಣವೇ ಶ್ರೀಕೃಷ್ಣನು ಆ ವೈಷ್ಣವಿ ಅಸ್ತ್ರಕ್ಕೆ ಅಡ್ಡ ನಿಂತುಕೊಳ್ಳುತ್ತಾರೆ. ಶ್ರೀಕೃಷ್ಣನು ಮಹಾವಿಷ್ಣುವಿನ ಅವತಾರವಾಗಿರುವ ಕಾರಣದಿಂದ ಆ ವೈಷ್ಣವಿ ಅಸ್ತ್ರವು ವೈಜಯಂತಿ ಮಾಲೆಯಾಗಿ ಶ್ರೀಕೃಷ್ಣನ ಕೊರಳಿಗೆ ಬೀಳುತ್ತದೆ. ಒಂದು ವೇಳೆ ಶ್ರೀಕೃಷ್ಣನು ಆ ವೈಷ್ಣವಿ ಅಸ್ತ್ರಕ್ಕೆ ಅಡ್ಡ ಹೋಗದೇ ಹೋಗಿದ್ದರೆ ಅರ್ಜುನನ ಪ್ರಾಣವು ಗಾಳಿಯಲ್ಲಿ ಹಾರಿ ಹೋಗುತ್ತಿತ್ತು. ಆದರೆ ಶ್ರೀಕೃಷ್ಣನು ವೈಷ್ಣವಿ ಅಸ್ತ್ರಕ್ಕೆ ಅಡ್ಡ ನಿಂತುಕೊಂಡು ಅರ್ಜುನನ ಪ್ರಾಣವನ್ನು ಕಾಪಾಡುತ್ತಾರೆ. ಆನಂತರ ಮಗದತ್ತನು ಅರ್ಜುನನ ಕೈಯಲ್ಲಿ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ನಂಬರ್ ಟು, ಕುರುಕ್ಷೇತ್ರ ಯುದ್ಧದ 14 ದಿನ ಅರ್ಜುನನು ಸುಮಾರು ಮಂದಿ ಕೌರವ ಸೈನಿಕರನ್ನು ಕೊಂದು ಹಾಕಿ ಜಯದ್ರಥನ ಬಳಿಗೆ ಹೋಗುವ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನ ಬಳಿ ಒಂದು ಮಾತನ್ನು ಹೇಳುತ್ತಾರೆ. ಅರ್ಜುನ, ಜಾಗ್ರತೆಯಾಗಿ ಕೇಳು, ಜಯದ್ರಥನನ್ನು ಸಂಹರಿಸುವ ಸಮಯದಲ್ಲಿ ನಾನು ಹೇಳಿದ್ದನ್ನು ತಪ್ಪದೇ ಪಾಲಿಸಬೇಕು. ಸಿಂಧೂ ದೇಶದ ರಾಜ ಜಯದ್ರಥನ ತಂದೆ ರುದ್ರಾಕ್ಷತ್ರನು ಜಯದ್ರಥನಿಗೆ ಒಂದು ವರವನ್ನು ನೀಡಿರುತ್ತಾನೆ. ಯುದ್ಧದಲ್ಲಿ ಯಾರು ನನ್ನ ಮಗನ ತಲೆಯನ್ನು ಕತ್ತರಿಸಿ ನೆಲದಲ್ಲಿ ಬೀಳುವ ಹಾಗೆ ಮಾಡುತ್ತಾರೋ ತಕ್ಷಣವೇ ಅವರ ತಲೆಯು ಕೂಡ 1000 ಭಾಗಗಳಾಗುತ್ತದೆ ಎಂದು ವರವನ್ನು ನೀಡಿರುತ್ತಾರೆ. ಆದ್ದರಿಂದ ಅವನನ್ನು ಕೊಂದ ತಕ್ಷಣ ನಿನ್ನ ತಲೆಯೂ ಕೂಡ 1000 ಭಾಗಗಳಾಗುತ್ತದೆ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾರೆ. ಆದ್ದರಿಂದ ಆ ರೀತಿಯಾಗಿ ನಡೆಯಬಾರದೆಂದರೆ ನೀನು ಜಯದ್ರಥನ ತಲೆಯನ್ನು ಕತ್ತರಿಸಿದಾಗ ಅವನ ತಲೆ ಆತನ ತಂದೆಯ ಮಡಿಲಲ್ಲಿ ಬೀಳುವಂತೆ ಮಾಡಬೇಕು ಎಂದು ಹೇಳುತ್ತಾರೆ ಶ್ರೀಕೃಷ್ಣನು. ಅದೇ ಸಮಯದಲ್ಲಿ ರುದ್ರಾಕ್ಷತ್ರನು ಪಕ್ಕದ ಅರಣ್ಯದಲ್ಲಿ ಘೋರವಾದ ತಪಸ್ಸನ್ನು ಮಾಡುತ್ತಿರುತ್ತಾರೆ. ಆಗ ಅರ್ಜುನನು ಪಾಶುಪತಾಸ್ತ್ರವನ್ನು ಪ್ರಯೋಗಿಸಿ ಜಯದ್ರಥನ ತಲೆಯನ್ನು ಕತ್ತರಿಸಿ ಪಕ್ಕದ ಅರಣ್ಯದಲ್ಲಿ ತಪಸ್ಸನ್ನು ಮಾಡುತ್ತಿರುವಂತಹ ರುದ್ರಾಕ್ಷತ್ರನ ಮಡಿಲಲ್ಲಿ ಬೀಳುವ ಹಾಗೆ ಮಾಡುತ್ತಾನೆ. ಆಗ ರುದ್ರಾಕ್ಷತ್ರನು ಧ್ಯಾನದಲ್ಲಿರುವ ಕಾರಣದಿಂದ ಈ ವಿಷಯ ಅವನಿಗೆ ತಿಳಿಯುವುದೇ ಇಲ್ಲ. ಆತನು ಯಾವಾಗ ಧ್ಯಾನದಿಂದ ಹೊರಗಡೆ ಬರುತ್ತಾರೋ ಆಗ ಅವರ ಮಡಿಲಲ್ಲಿದ್ದಂತಹ ಜಯದ್ರಥನ ತಲೆಯು ನೆಲದ ಮೇಲೆ ಉರುಳುತ್ತದೆ. ಜಯದ್ರಥನ ತಲೆಯು ಆತನ ತಂದೆಯ ಕಾರಣದಿಂದಲೇ ನೆಲಕ್ಕುರುಳುವುದರಿಂದ ಆತನ ತಂದೆಯ ತಲೆಯು ಕೂಡ 1000 ಭಾಗಗಳಾಗಿ ಸುಟ್ಟು ಬೂದಿಯಾಗುತ್ತದೆ. ಈ ರೀತಿಯಾಗಿ ಶ್ರೀಕೃಷ್ಣನು ಬುದ್ಧಿವಂತಿಕೆಯಿಂದ ಅರ್ಜುನನ ಪ್ರಾಣವನ್ನು ಕಾಪಾಡುತ್ತಾರೆ. ನಂಬರ್ ತ್ರೀ, ಕರ್ಣನ ವಾಸವಿ ಅಸ್ತ್ರದಿಂದ ಅರ್ಜುನನ ಪ್ರಾಣವನ್ನು ಕಾಪಾಡುವುದು. ಕರ್ಣನ ಬಳಿ ಇರುವ ವಾಸವಿ ಅಸ್ತ್ರವನ್ನು ವ್ಯರ್ಥ ಮಾಡುವುದಕ್ಕೆ, ಕರ್ಣ ಮತ್ತು ಅರ್ಜುನನ ನಡುವೆ ಯುದ್ಧ ತಡೆಯುವುದಕ್ಕೆ ಶ್ರೀಕೃಷ್ಣನು ಎಷ್ಟೋ ಪ್ರಯತ್ನ ಪಡುತ್ತಾರೆ. ಆಗ ಒಂದು ಸಾರಿ ಶ್ರೀಕೃಷ್ಣನ ಬುದ್ಧಿವಂತಿಕೆಯಿಂದ ಕುರುಕ್ಷೇತ್ರ ಯುದ್ಧದ 14 ದಿನ ರಾತ್ರಿ ನಡೆಯುವ ಯುದ್ಧದಲ್ಲಿ ಯಾವ ರೀತಿ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರೆಂದರೆ, ರಾಕ್ಷಸನಾಗಿರುವ ಘಟೋತ್ಗಜನ ಶಕ್ತಿ ರಾತ್ರಿಯ ಸಮಯದಲ್ಲಿ 6 ಹೆಚ್ಚಾಗಿರುತ್ತದೆ. ಈ ವಿಷಯ ಶ್ರೀಕೃಷ್ಣನಿಗೆ ತಿಳಿದಿರುತ್ತದೆ. ಆದ್ದರಿಂದಲೇ ಶ್ರೀಕೃಷ್ಣನು ರಾತ್ರಿಯ ಸಮಯದಲ್ಲಿ ಯುದ್ಧ ಮಾಡುವುದಕ್ಕೆ ಘಟೋತ್ಗಜನನ್ನು ಬರಮಾಡಿಕೊಳ್ಳುತ್ತಾರೆ. ಈ ಯುದ್ಧದಲ್ಲಿ ಘಟೋತ್ಗಜನು ಕೌರವ ಸೈನ್ಯವನ್ನೆಲ್ಲ ಅಲ್ಲೋಲ ಕಲ್ಲೋಲಗೊಳಿಸುತ್ತಿರುತ್ತಾನೆ. ಆನಂತರ ಘಟೋತ್ಗಜನು ದುರ್ಯೋಧನನನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಕೊಲ್ಲಲು ಪ್ರಯತ್ನಿಸುತ್ತಾನೆ. ಆಗ ದುರ್ಯೋಧನನು ನನ್ನನ್ನು ಕಾಪಾಡು ಎಂದು ಕರ್ಣನನ್ನು ಕರೆಯುತ್ತಾನೆ. ಆಗ ಕರ್ಣನು ದುರ್ಯೋಧನನನ್ನು ಕಾಪಾಡಲು ವಾಸವಿ ಅಸ್ತ್ರವನ್ನು ಪ್ರಯೋಗಿಸಬೇಕಾಗುತ್ತದೆ. ಕರ್ಣನು ಈ ವಾಸವಿ ಅಸ್ತ್ರವನ್ನು ಕೇವಲ ಅರ್ಜುನನನ್ನು ಕೊಲ್ಲುವುದಕ್ಕೆ ಮಾತ್ರವೇ ಪ್ರಯೋಗಿಸಬೇಕು ಎಂದು ಭದ್ರವಾಗಿಟ್ಟುಕೊಂಡಿರುತ್ತಾನೆ. ಆದರೆ ಶ್ರೀಕೃಷ್ಣನು ಈ ಅಸ್ತ್ರವನ್ನು ಘಟೋತ್ಗಜನ ಮೇಲೆ ಪ್ರಯೋಗ ಮಾಡುವಂತೆ ಮಾಡುತ್ತಾನೆ. ಈ ರೀತಿಯಾಗಿ ಶ್ರೀಕೃಷ್ಣನ ಮಾಯೆಯಿಂದ ಕರ್ಣನ ವಾಸವಿ ಅಸ್ತ್ರದಿಂದ ಅರ್ಜುನನ ಪ್ರಾಣವನ್ನು ಕಾಪಾಡುತ್ತಾರೆ. ನಂಬರ್ ಫೋರ್, ಕರ್ಣನ ಸರ್ಪಮುಖ ಬಾಣದಿಂದ ಅರ್ಜುನನನ್ನು ಕಾಪಾಡುವುದು. ಕುರುಕ್ಷೇತ್ರ ಯುದ್ಧದ 17 ದಿನ ನಡೆದ ಯುದ್ಧ ಕರ್ಣ ಮತ್ತು ಅರ್ಜುನನ ನಡುವೆ ನಡೆದ ಅಂತಿಮ ಯುದ್ಧ. ಈ ಯುದ್ಧವೇ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದ ಅತ್ಯಂತ ಭಯಾನಕ ಯುದ್ಧವೆಂದೇ ಹೇಳಬಹುದು. ಈ ಯುದ್ಧದಲ್ಲಿ ಕರ್ಣನು ತನ್ನ ಬಳಿ ಇರುವ ಸರ್ಪಮುಖ ಅಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಕರ್ಣನು ಈ ಸರ್ಪಮುಖ ಅಸ್ತ್ರವನ್ನು ಅರ್ಜುನನ ಮೇಲೆ ಪ್ರಯೋಗಿಸಲು ಸುಮಾರು ವರ್ಷಗಳಿಂದ ಪೂಜಿಸುತ್ತಾ ಕಾಪಾಡಿಕೊಂಡು ಬಂದಿರುತ್ತಾನೆ. ಕರ್ಣನ ಈ ಅಸ್ತ್ರದ ಮೇಲೆ ಅರ್ಜುನನ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು
ನಾಗರಾಜ ತಕ್ಷಕನು ಕೂಡ ಪ್ರವೇಶಿಸುತ್ತಾನೆ. ಆಗ ಕರ್ಣನು ಸರ್ಪಮುಖ ಅಸ್ತ್ರವನ್ನು ಪ್ರಯೋಗಿಸುತ್ತಾ ಅರ್ಜುನ ಇಂದು ನಿನ್ನ ಪ್ರಾಣ ಹೋಗುವುದು ಶತಸಿದ್ಧ ಎಂದು ಹೇಳುತ್ತಾನೆ. ಕರ್ಣನ ಬಳಿ ಇರುವ ಈ ಸರ್ಪಮುಖ ಅಸ್ತ್ರವು ಎಷ್ಟು ಶಕ್ತಿಯುತವಾದುದೆಂದರೆ ಇಂದು ನನ್ನ ಮಗ ಅರ್ಜುನನ ಸಾವಾಗಬಹುದು ಎಂದು ಸ್ವತಃ ಇಂದ್ರನೇ ಭಯಭೀತನಾಗಿರುತ್ತಾನೆ. ಕರ್ಣನು ಆ ಬಾಣವನ್ನು ಪ್ರಯೋಗಿಸಿದ ತಕ್ಷಣ ಆಕಾಶದೆಲ್ಲೆಡೆ ಬೆಂಕಿಯ ಮಳೆ ಶುರುವಾಗುತ್ತದೆ. ಕರ್ಣನ ಸರ್ಪಮುಖ ಅಸ್ತ್ರವನ್ನು ತಡೆಯುವ ಅಸ್ತ್ರ ಅರ್ಜುನನ ಬಳಿ ಇರುವುದಿಲ್ಲ. ಆಗ ಆ ಅಸ್ತ್ರವನ್ನು ನೋಡಿದಂತಹ ಶ್ರೀಕೃಷ್ಣನು ಅರ್ಜುನನು ಮರಣ ಹೊಂದುತ್ತಾನೆಂದು ತಿಳಿದು ಕಾಲಿನಿಂದ ರಥವನ್ನು ತುಳಿದು ನೆಲಕ್ಕೆ ಕುಸಿಯುವಂತೆ ಮಾಡುತ್ತಾನೆ. ಶ್ರೀಕೃಷ್ಣನ ಕಾರಣದಿಂದ ಆ ಬಾಣವು ಗುರಿತಪ್ಪಿ ಅರ್ಜುನನ ಕಿರೀಟವನ್ನು ನೆಲಕ್ಕುರುಳಿಸುತ್ತದೆ. ಸ್ನೇಹಿತರೆ, ನಾನು ನಿಮಗೆ ಮೊದಲೇ ಹೇಳಿದ್ದೆ ಕರ್ಣನ ಆ ಸರ್ಪಮುಖ ಬಾಣದಲ್ಲಿ ನಾಗರಾಜ ತಕ್ಷಕನಿದ್ದಾನೆ ಎಂದು. ಅರ್ಜುನನು ಮರಣ ಹೊಂದದೇ ಇರುವ ಕಾರಣದಿಂದ ನಾಗರಾಜ ತಕ್ಷಕನು ಮತ್ತೆ ಕರ್ಣನ ಬಳಿ ಬರುತ್ತಾನೆ. ಶ್ರೀಕೃಷ್ಣನ ದಿವ್ಯ ದೃಷ್ಟಿಯ ಕಾರಣದಿಂದಲೇ ನಾನು ಅರ್ಜುನನನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ. ಮತ್ತೊಂದು ಸಾರಿ ಅದೇ ಅಸ್ತ್ರವನ್ನು ಪ್ರಯೋಗಿಸು ಎಂದು ಕರ್ಣನನ್ನು ನಾಗರಾಜ ತಕ್ಷಕನು ಕೇಳಿಕೊಳ್ಳುತ್ತಾನೆ. ಆದರೆ ಕರ್ಣನು ತೊಟ್ಟ ಬಾಣವನ್ನು ಮತ್ತೆ ತೊಡುವುದಿಲ್ಲ ಎಂದು ಪ್ರತಿಜ್ಞೆಯನ್ನು ಮಾಡಿರುತ್ತಾನೆ. ಈ ಕಾರಣದಿಂದಲೇ ಕರ್ಣನು ನಿರಾಕರಿಸುತ್ತಾನೆ. ಆಗ ಸ್ವತಃ ನಾಗರಾಜ ತಕ್ಷಕನೇ ಅರ್ಜುನನೊಂದಿಗೆ ಯುದ್ಧಕ್ಕೆ ಇಳಿದು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ನಂಬರ್ 5 ದ್ರೋಣ ಪರ್ವ ಅಧ್ಯಾಯ 190 ಪ್ರಕಾರ ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮನು ನಾರಾಯಣ ಅಸ್ತ್ರವನ್ನು ಆವಾಹನ ಮಾಡಿಕೊಂಡು ಪಾಂಡವರ ಸೈನ್ಯದ ಮೇಲೆ ಆ ಅಸ್ತ್ರವನ್ನು ಪ್ರಯೋಗಿಸುತ್ತಾರೆ. ಆ ಅಸ್ತ್ರದಿಂದ ಪಾಂಡವರ ಸೈನ್ಯವೆಲ್ಲ ಕ್ಷೀಣಿಸುವುದಕ್ಕೆ ಶುರುವಾಗುತ್ತದೆ. ಈ ಅಸ್ತ್ರಕ್ಕೆ ಎದುರು ನಿಂತಹ ಪಾಂಡವರ ಸೈನ್ಯವನ್ನು ಕೂಡ ನಾಶ ಮಾಡುತ್ತದೆ. ಇದನ್ನು ನೋಡಿದಂತಹ ಶ್ರೀಕೃಷ್ಣನು ರಥದಿಂದ ಕೆಳಗಿಳಿದು ಪಾಂಡವರ ಸೈನಿಕರಿಗೆ ಆ ಅಸ್ತ್ರದ ವಿರುದ್ಧ ಯುದ್ಧವನ್ನು ಮಾಡದೆ ಆ ಅಸ್ತ್ರಕ್ಕೆ ನಮಸ್ಕರಿಸಿ ಎಂದು ಹೇಳುತ್ತಾನೆ. ಆಗ ಪಾಂಡವರು ಮತ್ತು ಸೈನಿಕರೆಲ್ಲರೂ ಸೇರಿ ಆ ಅಸ್ತ್ರಕ್ಕೆ ನಮಸ್ಕರಿಸುತ್ತಾರೆ. ಆಗ ಆ ಅಸ್ತ್ರವು ಹಿಂದಕ್ಕೆ ತಿರುಗುತ್ತದೆ. ಈ ರೀತಿಯಾಗಿ ಅರ್ಜುನನನ್ನಷ್ಟೇ ಅಲ್ಲದೆ ಪಾಂಡವರ ಸೈನಿಕರನ್ನು ಕೂಡ ಶ್ರೀಕೃಷ್ಣನು ಕಾಪಾಡುತ್ತಾರೆ. ಆ ಸಮಯದಲ್ಲಿ ಶ್ರೀಕೃಷ್ಣನು ಹೇಳದೆ ಹೋಗಿದ್ದರೆ ಪಾಂಡವರು ಅಶ್ವತ್ಥಾಮನು ಪ್ರಯೋಗಿಸಿದಂತಹ ನಾರಾಯಣೀಯ ಅಸ್ತ್ರಕ್ಕೆ ಬಲಿಯಾಗಬೇಕಾಗಿತ್ತು. ನಂಬರ್ 6 ಮಹಾಭಾರತದ ದ್ರೋಣ ಪರ್ವದ ಪ್ರಕಾರ ಶ್ರುತಾಯುಧನಿಂದ ಅರ್ಜುನನನ್ನು ಶ್ರೀಕೃಷ್ಣನು ಕಾಪಾಡುವುದು. ಅರ್ಜುನ ಮತ್ತು ಶ್ರುತಾಯುಧನ ಮಧ್ಯೆ ನಡೆದ ಯುದ್ಧದಲ್ಲಿ ಶ್ರುತಾಯುಧನು ಪ್ರಯೋಗಿಸಿದಂತಹ ಪ್ರತಿ ಅಸ್ತ್ರಗಳನ್ನು ಕೂಡ ಅರ್ಜುನನು ಅತಿ ಸುಲಭವಾಗಿ ಎದುರಿಸುತ್ತಾನೆ. ಆಗ ಕೋಪಗೊಂಡಂತಹ ಶ್ರುತಾಯುಧನು ರಥದಿಂದ ಕೆಳಗಿಳಿದು ಗದೆಯನ್ನಿಡಿದು ಅರ್ಜುನನೊಂದಿಗೆ ಯುದ್ಧವನ್ನು ಮಾಡಲು ಸಿದ್ಧನಾಗುತ್ತಾನೆ. ಶ್ರುತಾಯುಧನು ವರುಣದೇವನ ಪುತ್ರನಾಗಿರುವ ಕಾರಣದಿಂದ ಶಕ್ತಿಯುತವಾದ ಮಂತ್ರವನ್ನೊಂದಿರುವಂತಹ ಅಮೋಘವಾದ ಗದೆಯನ್ನು ವರವಾಗಿ ನೀಡಿರುತ್ತಾರೆ. ಅಲ್ಲದೆ ಈ ಗದೆಯನ್ನು ನೀಡುವ ಸಮಯದಲ್ಲಿ ಒಂದು ನಿಯಮವನ್ನು ಕೂಡ ಪಾಲಿಸಬೇಕೆಂದು ವಿವರಿಸುತ್ತಾರೆ. ಯಾರು ಯುದ್ಧ ಮಾಡದೆ ನಿಂತುಕೊಳ್ಳುತ್ತಾರೋ ಅವರ ಮೇಲೆ ಈ ಗದೆಯನ್ನು ಪ್ರಯೋಗ ಮಾಡುವಂತಿಲ್ಲ. ಒಂದು ವೇಳೆ ನಿಯಮ ಮೀರಿ ಈ ಗದೆಯನ್ನು ಅವರ ಮೇಲೆ ಪ್ರಯೋಗ ಮಾಡಿದ್ದೇ ಆದರೆ ಆ ಗದೆಯೇ ಮರಳಿ ಬಂದು ನಿನ್ನನ್ನು ನಾಶ ಮಾಡುತ್ತದೆ ಎಂದು ಹೇಳಿರುತ್ತಾರೆ. ಕೊನೆಗೆ ಆ ಸಮಯ ಬಂದೇ ಬಿಡುತ್ತದೆ. ಶ್ರುತಾಯುಧನು ಆ ಗದೆಯನ್ನು ಅರ್ಜುನನ ಮೇಲೆ ಪ್ರಯೋಗಿಸುತ್ತಾರೆ. ಆಗ ಶ್ರೀಕೃಷ್ಣನು ಆ ಗದೆಗೆ ಅಡ್ಡ ಬಂದು ನಿಂತುಕೊಳ್ಳುತ್ತಾರೆ. ಅದರಿಂದ ಶ್ರೀಕೃಷ್ಣನಿಗೂ ಕೂಡ ಗಾಯವಾಗುತ್ತದೆ. ಆ ನಂತರ ಆ ಗದೆಯು ಶ್ರುತಾಯುಧನೆಡೆಗೆ ತಿರುಗಿ ಶ್ರುತಾಯುಧನನ್ನು ನಾಶ ಮಾಡುತ್ತದೆ. ನಂಬರ್ 7 ಶಲ್ಯ ಪರ್ವ 62 ಅಧ್ಯಾಯದ ಪ್ರಕಾರ ಶ್ರೀಕೃಷ್ಣನು ಅರ್ಜುನನಿಗೆ ಅಸ್ತ್ರಗಳನ್ನು ಮತ್ತು ಗಾಂಡಿವ ಧನಸ್ಸನ್ನು ಬಿಟ್ಟು ರಥದಿಂದ ದೂರ ಹೋಗುವಂತೆ ಹೇಳುತ್ತಾರೆ. ಆಗ ಅರ್ಜುನನಿಗೆ ಏನೂ ಅರ್ಥವಾಗದೆ ಶ್ರೀಕೃಷ್ಣನು ಹೇಳಿದಂತೆಯೇ ಮಾಡುತ್ತಾನೆ. ಅರ್ಜುನನು ರಥವನ್ನಿಳಿದು ದೂರ ಹೋದ ನಂತರ ಶ್ರೀಕೃಷ್ಣನು ಕೂಡ ರಥದಿಂದ ಕೆಳಗಡೆ ಇಳಿದಾಗ ಹನುಮಂತನ ಧ್ವಜವೂ ಕೂಡ ಮಾಯವಾಗುತ್ತದೆ. ಆಗ ಅರ್ಜುನನು ಕೃಷ್ಣನು ನೋಡುತ್ತಿದ್ದಂತೆಯೇ ಅರ್ಜುನನ ದಿವ್ಯ ರಥವು ಅಶ್ವಗಳ ಜೊತೆ ಸುಟ್ಟು ಬೂದಿಯಾಗುತ್ತದೆ. ಆಗ ಅರ್ಜುನನಿಗೆ ಇದೇನೆಂದು ಅರ್ಥವಾಗದೆ ಇದರ ಹಿಂದಿರುವ ಕಾರಣವೇನೆಂದು ಅರ್ಜುನನು ಶ್ರೀಕೃಷ್ಣನನ್ನು ಕೇಳುತ್ತಾನೆ. ಆಗ ಶ್ರೀಕೃಷ್ಣನು ಗುರು ದ್ರೋಣಾಚಾರ್ಯರು ಮತ್ತು ಕರ್ಣನು ಪ್ರಯೋಗಿಸಿದಂತಹ ಅಸ್ತ್ರಗಳಿಂದ ಈ ರಥವು ಯಾವಾಗಲೂ ಸುಟ್ಟು ಬೂದಿಯಾಗಬೇಕಾಗಿತ್ತು. ಆದರೆ ನಾನು ಮತ್ತು ಹನುಮಂತನು ಈ ರಥದ ಮೇಲೆ ಇರುವ ಕಾರಣ ಇಲ್ಲಿವರೆಗೂ ಅದು ಉಳಿದಿತ್ತು ಎಂದು ಹೇಳುತ್ತಾರೆ. ಈ ರೀತಿಯಾಗಿ ಶ್ರೀಕೃಷ್ಣನು ಅರ್ಜುನನನ್ನು ಮೊದಲಿನಿಂದ ಕೊನೆಯವರೆಗೂ ಕಾಪಾಡುತ್ತಲೇ ಇರುತ್ತಾರೆ. ಒಂದು ವೇಳೆ ಶ್ರೀಕೃಷ್ಣನು ಅರ್ಜುನನನ್ನು ಕಾಪಾಡದೆ ಹೋಗಿದ್ದರೆ ನಾವೆಲ್ಲರೂ ವೀರನೆಂದು ಕರೆಸಿಕೊಳ್ಳುವ ಅರ್ಜುನನು ಕುರುಕ್ಷೇತ್ರ ಯುದ್ಧದ ಮೊದಲ ದಿನವೇ ಮರಣ ಹೊಂದುತ್ತಿದ್ದರು. ಇದೆಲ್ಲವೂ ಭಗವಾನ್ ಶ್ರೀಕೃಷ್ಣನ ಲೀಲೆ. ಜೈ ಶ್ರೀಕೃಷ್ಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.